ಹರಿಯರ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಬಿಸ್ನೆಸ್ ಕ್ಲಾಸ್ ಇನ್ ಪ್ರೀವಿಯಸ್ ವಿಡಿಯೋ ಐ ಡಿಸ್ಕಸ್ಡ್ ಅಬೌಟ್ ಫೀಚರ್ಸ್ ಆಫ್ ಫಾರ್ಮಲ್ ಆರ್ಗನೈಜೇಷನ್ ಆ್ಯಂಡ್ ದ ಮೀನಿಂಗ್ ಆಫ್ ಫಾರ್ಮಲ್ ಆರ್ಗನೈಜೇಷನ್ ಸೊ ಟುಡೇ ಇನ್ ದಿಸ್ ವಿಡಿಯೋ ಐ ಡಿಸ್ಕಸ್ಡ್ ಅಬೌಟ್ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವೆಂಟೇಜಸ್ ಆಫ್ ಫಾರ್ಮಲ್ ಆರ್ಗನೈಜೇಷನ್ ಇಂದಿನ ಒಂದು ತರಗತಿಯಲ್ಲಿ ಔಪಚಾರಿಕ ಸಂಘಟನೆ ಅಂದ್ರೇನು ಮತ್ತು ಔಚ ಔಪಚಾರಿಕ ಸಂಘಟನೆಯಲ್ಲಿರುವ ಲಕ್ಷಣಗಳು ಯಾವ್ಯಾವ ಇದ್ದಾವೆ ಅನ್ನುವಂತಹದ್ದರ ಕುರಿತು ತಿಳ್ಕೊಂಡಿದ್ದೀವಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ತಿಳ್ಕೊಳ್ಬೇಕಾದಂತಹ ವಿಷಯ ಯಾವುದು ಅಂತಂದ್ರೆ ಔಪಚಾರಿಕ ಸಂಘಟನೆಯ ಅನುಕೂಲತೆಗಳು ಮತ್ತು ಅನಾನುಕೂಲತೆಗಳು ಯಾವ್ದಾವೆ ಅನ್ನುವಂತಹದ್ದು ಸೊ ಸಾಮಾನ್ಯವಾಗಿ ನಾವು ನೋಡ್ತಾ ಇದ್ದೀವಿ ಔಪಚಾರಿಕ ಸಂಘಟನೆ ಅನ್ನುವಂತಹದ್ದು ಯಾರಿಂದ ರಕ್ಷಿಸಲ್ಪಟ್ಟಿದೆ ಅಥವಾ ಯಾರಿಂದ ನಿರ್ಮಾಣ ಪಟ್ಟ ನಿರ್ಮಾಣ ಮಾಡಲ್ಪಟ್ಟಿದೆ ಅಂತಂದ್ರೆ ಸೊ ಅಲ್ಲಿ ಇರುವಂತಹ ಉನ್ನತ ಹಂತದವರಿಂದ ಎಸ್ ದಿಸ್ ಆರ್ಗನೈಜೇಷನ್ ಸ್ಟ್ರಕ್ಚರ್ ಆರ್ ಫಾರ್ಮಲ್ ಆರ್ಗನೈಜೇಷನ್ ಸ್ಟ್ರಕ್ಚರ್ ಈಸ್ ಫ್ರೇಮ್ಡ್ ಬೈ ದಿ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಇನ್ ದ ಆರ್ಗನೈಜೇಷನ್ ಸೊ ಉನ್ನತ ಹಂತದವರೇ ಈ ರೀತಿಯಾದಂತಹ ಒಂದು ಏನು ರಚನೆಯನ್ನು ಮಾಡಿರುವಂತಹದ್ದು ಈ ರಚನೆ ಹೇಗಿರ್ತದೆ ಅಂತ ನಿನ್ನೆ ನಾನು ಹೇಳಿದ್ದೀನಿ ಸೊ ಹೇಗೆ ಅಂತಂದರೆ ಸೊ ಅಥಾರಿಟಿ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಅಕೌಂಟಬಿಲಿಟಿ ಸೊ ಈ ಮೂರೂ ರೀತಿಯಾದಂತಹ ಎಲೆಮೆಂಟ್ಸ್ ಅಥವಾ ಅಂಶಗಳನ್ನು ಹೊಂದುವುದರ ಮೂಲಕ ಒಂದು ಫಾರ್ಮಲ್ ಆರ್ಗನೈಜೇಷನ್ ಸ್ಟ್ರಕ್ಚರ್ ಅನ್ನುವಂತಹದ್ದು ನಿರ್ಮಾಣ ಆಗ್ತದೆ ಸೊ ಅಧಿಕಾರ ಜವಾಬ್ದಾರಿ ಮತ್ತು ಉತ್ತರದಾಯಿತ್ವ ಈ ಮೂರು ಹೇಗಿರಬೇಕು ಅಂದರೆ ಫ್ಲೋ ಅಲ್ಲಿ ಇರಬೇಕಾಗ್ತದೆ ಸೊ ಈ ಅಕೌಂಟಬಿಲಿಟಿ ಅನ್ನುವಂತಹದ್ದು ರೆಸ್ಪಾನ್ಸಿಬಿಲಿಟಿ ಮೇಲೆ ನಿಂತಿರುತ್ತದೆ ಮತ್ತು ಅದರ ಜೊತೆ ಅಥಾರಿಟಿ ಬೇಸ್ ಮೇಲೂ ನಿಂತಿರುವಂತಹದ್ದು ನಾವು ಕಾಣ್ತಾ ಇದ್ದೀವಿ ಹಾಗಾದರೆ ಸೊ ನಾನು ನಿನ್ನೆ ತರಗತಿಯಲ್ಲಿ ಮುಗಿಸಿರುವಂತಹದ್ದು ಯಾವುದು ಅಂದರೆ ಸೊ ಫೀಚರ್ಸ್ ಅನ್ನುವಂತಹದ್ದನ್ನು ಮುಗಿಸಿದ್ದೀನಿ ಸೊ ಇವತ್ತಿನ ಒಂದು ತರಗತಿಯಲ್ಲಿ ಮಾಡಬೇಕಾದಂತಹ ವಿಷಯ ಯಾವುದಂದರೆ ಅಡ್ವಾಂಟೇಜಸ್ ಆಫ್ ಫಾರ್ಮಲ್ ಆರ್ಗನೈಜೇಷನ್ ಔಪಚಾರಿಕ ಸಂಘಟನೆಯ ಅನುಕೂಲತೆಗಳು ಯಾವ ವಿಧವೆ ಅನ್ನುವಂತಹದ್ದು ಸೊ ಸಾಮಾನ್ಯವಾಗಿ ನಾವು ನೋಡ್ತಾ ಹೋದರೆ ಇನ್ ಜನರಲಿ ಸೊ ಫಿಕ್ಸೇಷನ್ ಆಫ್ ಅ ರೆಸ್ಪಾನ್ಸಿಬಿಲಿಟಿ ಫಿಕ್ಸೇಷನ್ ಆಫ್ ರೆಸ್ಪಾನ್ಸಿಬಿಲಿಟಿ ಇಲ್ಲಿ ರೆಸ್ಪಾನ್ಸಿಬಿಲಿಟಿ ಅನ್ನುವಂತಹದ್ದು ಅಥವಾ ಜವಾಬ್ದಾರಿ ಅನ್ನುವಂತಹದ್ದು ಏನಾಗಿದೆ ಅಂದರೆ ಸೊ ನಿರ್ಮಾಣ ಆಗಿರುವಂತಹದ್ದು ನಾವು ಕಾಣ್ತಾ ಇದ್ದೀವಿ ಜವಾಬ್ದಾರಿ ಅಥವಾ ಹೊಣೆಗಾರಿಕೆ ಅನ್ನುವಂತಹದ್ದು ಸ್ಪಷ್ಟವಾಗಿ ಸೊ ನಿಖರವಾಗಿ ವ್ಯಾಖ್ಯಾನಿಸಿರುವಂತಹದ್ದು ಎಸ್ ಇಟ್ ಈಸ್ ಈಸಿಯರ್ ಟು ಫಿಕ್ಸ್ ರೆಸ್ಪಾನ್ಸಿಬಿಲಿಟಿ ಆ್ಯಸ್ ಮ್ಯೂಚುವಲ್ ರಿಲೇಶನ್ಶಿಪ್ಸ್ ಆರ್ ಕ್ಲಿಯರ್ಲಿ ಡಿಫೈನ್ಡ್ ಸೊ ಮ್ಯೂಚುವಲ್ ರಿಲೇಶನ್ಶಿಪ್ ಆರ್ ಕ್ಲಿಯರ್ಲಿ ಡಿಫೈನ್ಡ್ ಇಲ್ಲಿ ಪರಸ್ಪರ ಸಂಬಂಧಗಳ ಆಧಾರದ ಮೇಲೆ ಈ ಪರಸ್ಪರ ಸಂಬಂಧ ಅನ್ನುವಂತಹದ್ದು ಎಲ್ಲಿ ಕಂಡು ಬರ್ತದೆ ಅಂತಂದ್ರೆ ಸೊ ಇಲ್ಲಿ ಇರುವಂತಹ ಕೆಲಸಗಳು ಏನಿದಾವೆ ಈ ಕೆಲಸಗಳಲ್ಲಿ ನೋಡ್ತಾ ಇರುವಂತಹದ್ರು ಸೊ ಅಲ್ಲಿ ವ್ಯಾಖ್ಯಾನಿಸಲ್ಪಟ್ಟಿದೆ ಅಂದರೆ ಮ್ಯಾನೇಜರ್ ಆದರೂ ಆಗಿರಬಹುದು ಸೊ ಅಲ್ಲಿ ಸೂಪರ್ವೈಸರ್ ಆದರೂ ಆಗಿರಬಹುದು ಸೊ ವರ್ಕರ್ ಅಂತ ಹೇಳಿ ಕರಿತಾ ಇದ್ದೀವಿ ವರ್ಕರ್ ಆದರೂ ಆಗಿರಬಹುದು ಅಂದ್ರೇನು ಇವಂದೇ ಆದಂತಹ ಒಂದು ರೆಸ್ಪಾನ್ಸಿಬಿಲಿಟಿ ಮತ್ತು ಅಥಾರಿಟಿ ಬೇರೆ ಇವಂದೇ ಆದಂತಹ ರೆಸ್ಪಾನ್ಸಿಬಿಲಿಟಿ ಅಥಾರಿಟಿ ಬೇರೆ ಇವಂದೇ ಆದಂತಹ ರೆಸ್ಪಾನ್ಸಿಬಿಲಿಟಿ ಮತ್ತು ಅಥಾರಿಟಿ ಬೇರೆ ಆಗಿರುವಂತಹದ್ದು ಅಂದ್ರೇನು ರಿಲೇಷನ್ಶಿಪ್ ಇಲ್ಲೊಂದು ಸಂಬಂಧ ಇದೆ ಅನ್ನುವಂತಹದ್ದು ಈ ಸಂಬಂಧಗಳ ನಡುವೆ ಏನಾಗಿದೆ ಸೊ ಒಂದು ಜವಾಬ್ದಾರಿ ಅನ್ನುವಂತಹದ್ದು ಒಂದು ಹೊಣೆಗಾರಿಕೆ ಅನ್ನುವಂತಹದ್ದು ಸೊ ಕ್ಲಿಯಾರಿ ಅಥವಾ ಕ್ಲಿಯರಿಟಿಯಾಗಿ ಅಥವಾ ನಿಖರವಾಗಿ ಸೊ ಸೃಷ್ಟಿಯಾಗಿರುವಂತಹದ್ದು ನಾವು ಕಾಣ್ತಾ ಇದ್ದೀವಿ ಎಸ್ ಇದಕ್ಕೆ ಕಾರಣ ಯಾವುದು ಅಂತಂದರೆ ಓನ್ಲಿ ಒನ್ ರೀಸನ್ ಸ ಫಾರ್ಮಲ್ ಆರ್ಗನೈಜೇಷನ್ ಈ ಫ್ಲೋ ಆಗಿರಲಿಕ್ಕೆ ಕಾರಣ ಯಾವುದು ಅಂದರೆ ಸೊ ಅದು ಔಪಚಾರಿಕ ಸಂಘಟನೆ ಅಂತ ಹೇಳಿ ಅನಿಸ್ಕೊಳ್ತದೆ ಎಸ್ ದ ನೆಕ್ಸ್ಟ್ ಒನ್ ಅಡ್ವಾಂಟೇಜ್ ಇಸ್ ಕ್ಲಾರಿಟಿ ಆಫ್ ಡ್ಯೂಟೀಸ್ ಕ್ಲಾರಿಟಿ ಆಫ್ ಡ್ಯೂಟೀಸ್ ನಾವು ಯಾವ ಕರ್ತವ್ಯಗಳನ್ನು ಮಾಡ್ತಾ ಇದ್ದೀವಿ ಆ ಕರ್ತವ್ಯಗಳಲ್ಲಿ ನಿಖರತೆಯನ್ನು ನೀಡುವಂತಹದ್ದು ಅಂದರೆ ಕರ್ತವ್ಯಗಳಲ್ಲಿ ನಿಖರತೆ ಸೆಕೆಂಡ್ ಒನ್ ಈಸ್ ಕರ್ತವ್ಯಗಳಲ್ಲಿ ನಿಖರತೆ ಎಸ್ ರೋಲ್ ಆ್ಯಂಡ್ ಡ್ಯೂಟೀಸ್ ಆಫ್ ಈಚ್ ಮೆಂಬರ್ ಆರ್ ಕ್ಲಿಯರ್ಲಿ ಆ್ಯಂಡ್ ಎಕ್ಸ್ಪ್ಲಿಸಿಟ್ಲಿ ಸ್ಪೆಸಿಫೈಡ್ ಕ್ಲಿಯರ್ಲಿ ಆ್ಯಂಡ್ ಎಕ್ಸ್ಪ್ಲಿಸಿಟ್ಲಿ ಸ್ಪೆಸಿಫೈಡ್ ಸೊ

ಅಲ್ಲಿ ಶ್ರಮ ಅನ್ನುವಂತಹದ್ದು ಏನಿದೆ ಸೊ ಶ್ರಮವನ್ನು ಹೆಚ್ಚಿಗೆ ಬಳಸದೇ ಇರುವಂತಹದ್ದು ಅಥವಾ ಪದೇ ಪದೇ ಪುನರಾವರ್ತನೆ ಆಗದೆ ಇರುವಂತಹದ್ದು ಅಥವಾ ವ್ಯರ್ಥವಾಗದೇ ಏನು ಮಾಡ್ಬೋದು ನೋಡಿಕೊಳ್ಬಹುದು ಯಾವುದರ ಮೂಲಕ ಅಂತಂದ್ರೆ ನಿಖರವಾದ ಸೊ ಸ್ಪಷ್ಟವಾದ ಕರ್ತವ್ಯವನ್ನ ನಿಯೋಜನೆ ಮಾಡಿದ್ದೀವಲ್ಲ ಅದಕ್ಕಾಗಿ ಈ ಕರ್ತವ್ಯವನ್ನ ನಿಯೋಜನೆ ಮಾಡೋದು ಅಂದರೆ ನಾ ಹೇಳ್ಬಿಟ್ಟಿದ್ದೀವಿ ಒಂದು ರಿಲೇಶನ್ಶಿಪ್ ಇದೆಯಲ್ಲ ಆ ಅಲ್ಲಿ ಸೊ ಡ್ಯೂಟೀಸ್ ಅನ್ನುವಂತಹದ್ದು ಏನಾಗಿದೆ ಕ್ಲಾರಿಟಿ ಇದೆ ಆ ಕರ್ತವ್ಯ ಅನ್ನುವಂತಹದ್ದಲ್ಲಿ ನಿಖರವಾಗಿದೆ ಆ ನಿಖರವ ಯಾರು ಯಾವ ಕೆಲಸ ಮಾಡಬೇಕು ಅನ್ನುವಂತಹದ್ದು ಸೂಚಿಸಿ ಸೂಚನೆ ಇದೆ ಅಲ್ಲ ಆ ಸೂಚನೆ ಇದ್ದಿದ್ದಕ್ಕೆ ಸೊ ಇಲ್ಲಿ ಡೂಪ್ಲಿಕೇಶನ್ ಆಫ್ ವರ್ಕ್ ಅನ್ನುವಂತಹದ್ದು ಇಲ್ಲ ಫಾರ್ ಎಕ್ಸಾಂಪಲ್ ನಮ್ಮದು ಎಜುಕೇಷನ್ ಇನ್ಸ್ಟಿಟ್ಯೂಟ್ ಅಂತ ತಗೊಂಡ್ರೆ ಪ್ರಿನ್ಸಿಪಲ್ ಸರ್ ಏನು ವರ್ಕ್ ಮಾಡಬೇಕು ಎಚ್ ಓ ಡಿ ಸರ್ ಏನು ವರ್ಕ್ ಮಾಡಬೇಕು ಸೊ ಲೆಕ್ಚರ್ಸ್ ಅನ್ನಲ್ಲಿ ಏನು ವರ್ಕ್ ಮಾಡಬೇಕು ಸೊ ಕ್ಲರ್ಕ್ ಏನು ವರ್ಕ್ ಮಾಡಬೇಕು ಮತ್ತು ಪ್ಯೂನ್ಸ್ ಏನು ವರ್ಕ್ ಮಾಡಬೇಕು ಅಂದ್ರೇನು ಇಲ್ಲಿ ಪ್ರತಿಯೊಂದರದ ವರ್ಕಿನ ಬಗ್ಗೆ ಏನಾಗಿದೆ ಕ್ಲಾರಿಟಿ ಇದೆ ಸೊ ಅಂದರೆ ನಿಖರತೆ ಇದೆ ಸೊ ಇದು ಓ ಡಿ ಅಂತಂದರೆ ಏನು ಅಂತಹದ್ದು ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಆ ವಿಭಾಗಕ್ಕೆ ಮುಖ್ಯಸ್ಥರು ಅವೆಲ್ಲವನ್ನು ನೋಡಿಕೊಳ್ಳುವಂತಹದ್ದು ಅವ್ರಿಗೆ ಸಪೋರ್ಟ್ ಆಗಿ ಯಾರು ಇರಬೇಕು ಅಂತಂದರೆ ಲೆಕ್ಚರ್ಸ್ಗಳಾದರೂ ಆಗಿರುವಂತಹದ್ದು ಸೊ ಓಲ್ ಇನ್ಸ್ಟಿಟ್ಯೂಟನ್ನು ನೋಡಿಕೊಳ್ಳುವವರು ಯಾರಾಗಿರ್ತಾರೆ ಅಂದರೆ ಇಲ್ಲಿರುವಂತಹ ಪ್ರಿನ್ಸಿಪಲ್ ಸರ್ ಆಗಿರುವಂತಹದ್ದು ಸೊ ಈ ರೀತಿಯಾಗಿ ಅಂದರೆ ನಿಖರವಾಗಿ ಸ್ಪಷ್ಟವಾಗಿ ಇರೋದರಿಂದ ಸೊ ಒಂದು ಡೂಪ್ಲಿಕೇಶನ್ ಆಫ್ ವರ್ಕ್ ಅನ್ನುವಂತಹದ್ದು ಏನಾಗ್ತದೆ ಕಡಿಮೆಯಾಗುವಂತಹದ್ದು ನಾವು ಕಾಣ್ತಾ ಇದ್ದೀವಿ ಎಸ್ ಅದು ಹೇಗೆ ಅಂದರೆ ಎಕ್ಸಾಂಪಲನ್ನು ನೋಡೋದು ಸೊ ಫಾರ್ ಎಕ್ಸಾಂಪಲ್ ಒಂದೇ ಒಂದು ಕೆಲಸವನ್ನು ಈ ಒಂದು ಬಿಡೋಣ ಒಂದೇ ಒಂದು ಕೆಲಸವನ್ನು ಇಲ್ಲಿ ಇರುವಂಥ ನಾಲ್ಕು ಜನ ಮಾಡುವಂತಹ ಬದಲು ಸೊ ಯಾರು ಯಾವ ಕೆಲಸವನ್ನು ನಾವೇನಾದರೂ ಮಾಡಬೇಕು ಅಂತ ಗೊತ್ತಾಯ್ತು ಅಂದರೆ ಅದನ್ನು ಈಸಿಯಾಗಿ ತಿಳ್ಕೊಳ್ಬಹುದು ಅಥವಾ ಸೊ ಅದನ್ನು ನಾವು ಏನು ಮಾಡೋ ಶ್ರಮವನ್ನು ಉಳಿಸ್ಬಹುದು ಅನ್ನುವಂಥದ್ದು ನಾವು ಕಾಣಬಹುದು ಎಸ್ ನೆಕ್ಸ್ಟ್ ಒನ್ ಈಸ್ ಯುನಿಟಿ ಆಫ್ ಕಮಾಂಡ್ ಯುನಿಟಿ ಆಫ್ ಕಮಾಂಡ್ ಯುನಿಟಿ ಆಫ್ ಕಮಾಂಡ್ ಅನ್ನುವಂತಹದ್ದು ಏಕರೂಪ ಆಜ್ಞೆ ಅನ್ನುವಂತಹದ್ದು ಇಲ್ಲಿ ಕಾಣಬಹುದು ಏಕರೂಪ ಆಗ್ನೆ ಅಂದರೆ ಏನಂತ ಗೊತ್ತಿದೆ ಎಲ್ಲಿ ಅಂದರೆ ಸೆಕೆಂಡ್ ಯೂನಿಟ್ ಆಲ್ರೆಡಿ ಐ ಎಕ್ಸ್ಪ್ಲೇನ್ಡ್ ಇನ್ ದ ಸು ವರ್ ಇನ್ ಸೆಕೆಂಡ್ ಚಾಪ್ಟರ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ವಿಚ್ ಪ್ರಿನ್ಸಿಪಲ್ ಜನರಲ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಯೂನಿಟಿ ಆಫ್ ಕಮಾಂಡ್ ಅಂದ್ರೆ ಏನು ಒಬ್ಬನೇ ಒಬ್ಬ ಮೇಲಾಧಿಕಾರಿ ಇರ್ತಾನೆ ಅವನು ಎಲ್ಲರಿಗೂ ಏನು ಮಾಡ್ತಿರ್ತಾನೆ ಅಂತಂದರೆ ಸೊ ಮಾಹಿತಿಯನ್ನು ನೀಡುವಂತಹದ್ದು ಮತ್ತು ಅದಕ್ಕೆ ಸಂಬಂಧಪಟ್ಟಂತಹದ್ದು ಏನಿದೆ ಅಮ್ಮ ಅವಕಾಶವನ್ನು ಅಥವಾ ಅಂಶಗಳನ್ನು ಹಿಂಪಡೆಯುವಂತಹದ್ದು ನಾವು ಕಾಣಬಹುದು ಎಸ್ ದೇರ್ ಈಸ್ ಅ ಯುನಿಟಿ ಆಫ್ ಕಮಾಂಡ್ ಆಸ್ ಅ ಫಾರ್ಮಲ್ ಆರ್ಗನೈಜೇಷನ್ ಮೇಕ್ಸ್ ಮೋರ್ ಯೂಸ್ ಆಫ್ ಅಫಿಷಿಯಲ್ ಸೊ ಚಾನಲ್ಸ್ ಆಫ್ ಕಮಾಂಡ್ ಆ್ಯಂಡ್ ಕಮ್ಯುನಿಕೇಷನ್ ಒಂದು ಸಂವಹನಕ್ಕೆ ಅಂತ ನೋಡಿದಾಗ ಸಂವಹನ ಅಂದರೆ ಇನ್ಫಾರ್ಮೇಷನ್ ಅನ್ನುವಂತಹದ್ದು ಆ ಇನ್ಫಾರ್ಮೇಷನ್ ಅನ್ನುವಂತಹದ್ದು ನಾವೇನಾದರೂ ನೋಡಬೇಕಾದಂತಹ ಸಂದರ್ಭದಲ್ಲಿ ಅದು ಈಸಿಯಾಗಿ ಮೂವ್ ಆಗುವಂತಹದ್ದು ಮತ್ತು ಎಲ್ಲೋ ಅದು ಲೂಪಲ್ಸನ್ನು ಕಾಣುವುದಿಲ್ಲ ಸ್ಟೆಪ್ ಬೈ ಸ್ಟೆಪ್ ಹೋಗುವಂತಹದ್ದು ನಾವು ಕಾಣ್ತಾ ಇದ್ದೀವಿ ಆದೇಶಗಳು ಮತ್ತು ಸರಣಿಗಳ ಮೂಲಕ ಅಂದರೆ ಫಾರ್ ಎಕ್ಸಾಂಪಲ್ ಇಲ್ಲಿ ಮ್ಯಾನೇಜರ್ ಇದ್ದಾರೆ ಅಂತ ತಿಳ್ಕೊಂಡ್ರೆ ಈ ಮ್ಯಾನೇಜರ್ ಥ್ರೂ ಯಾರಿಗೆ ಬರ್ತದೆ ನೆಕ್ಸ್ಟ್ ಸ್ಟೆಪ್ ಯಾರಿಗಿರ್ತದೆ ಅಂತಂದರೆ ಸೂಪರ್ವೈಸರ್ಗೆ ಬರಬೇಕಾಗ್ತದೆ ಈ ಸೂಪರ್ವೈಸರ್ಲಿಂದ ಮಾಹಿತಿ ಯಾರಿಗೆ ಬರ್ತದೆ ಅಂತಂದರೆ ವರ್ಕರ್ಸ್ಗೆ ಬರಬೇಕಾಗ್ತದೆ ಇದು ಆರ್ಗನೈಜೇಷನ್ ಪಾಯಿಂಟ್ ಆಫ್ ವ್ಯೂ ನಾವು ನೋಡ್ತಾ ಹೋದೆ ಆ್ಯಸ್ ದ ಸೇಮ್ ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಟ್ ಅಂತ ತಗೊಂಡ್ರೆ ಸೊ ಮೊದಲಲ್ಲಿ ಒಂದು ಸಂಸ್ಥೆಯ ಮುಖ್ಯಸ್ಥರು ಹೆಡ್ ಆಫ್ ದ ಸೊ ವಾಟ್ ಇನ್ಸ್ಟಿಟ್ಯೂಟ್ ಎಡ್ ಆಫ್ ದ ಇನ್ಸ್ಟಿಟ್ಯೂಟ್ ಅಂತ ತಿಳ್ಕೊಡಿ ಹೆಡ್ ಆಫ್ ದ ಆರ್ಗನೈಜೇಷನ್ ಅಂತ ತಿಳ್ಕೊಟ್ರಿ ಯಾರಾಗಿದೆ ಪ್ರಿನ್ಸಿಪಲ್ ಸರ್ ಅಂತ ತಿಳ್ಕೊಳೋಣ ಆ ಪ್ರಿನ್ಸಿಪಲ್ ಥ್ರೂ ಸರ್ ಯಾರು ಬರ್ತದೆ ಅಂದರೆ ಎಚ್ ಡಿ ಸರ್ಗೆ ಮೊದಲು ಇನ್ಫಾರ್ಮೇಷನ್ ಬರ್ತದೆ ಆಮೇಲೆ ಯಾರಿಗೆ ಬರುವಂಥದ್ದು ಅಲ್ಲಿರುವಂತಹ ಲೆಕ್ಚರ್ಸ್ಗಳಿಗೆ ನೆಕ್ಸ್ಟ್ ಅಲ್ಲಿರುವಂತಹ ಸೊ ವರ್ಕರ್ಸ್ಗಳಿಗೆ ಸೊ ಈ ರೀತಿಯಾಗಿ ಫ್ಲೋ ಯುನಿಟಿ ಆಫ್ ಕಮಾಂಡ್ ಅನ್ನುವಂತಹದ್ದು ನಾವೇನು ಮಾಡ್ಬೋದು ನೋಡುವಂಥದ್ದು ಅಂದರೆ ಇವರು ಈ ಇವರು ಇಲ್ಲಿರುವಂತಹ ವ್ಯಕ್ತಿ ಏನಾಗಿರ್ತಾರೆ ಅಂತಂದರೆ ಪ್ರತಿಯೊಂದು ಇನ್ಫಾರ್ಮೇಷನ್ನ ಸೊ ತೆಗೆದುಕೊಳ್ಳೋರು ಮತ್ತು ನೀಡುವವರು ಆಗಿರ್ತಾರೆ ಸ್ಟಬ್ ಸರಣಿಗಳ ಮೂಲಕ ಆದೇಶಗಳು ಸಾಗುವಂತಹದ್ದು ಎಸ್ ದ ನೆಕ್ಸ್ಟ್ ಒನ್ ಈಸ್ ಅ ಇಲ್ಲಿ ಯಾವುದೇ ತೊಂದರೆ ಇಲ್ಲ ಯಾವುದರಲ್ಲಿ ಯೂನಿಟಿ ಆಫ್ ಕಮಾಂಡ್ ಇರೋದ್ರಿಂದ ಯಾವುದೇ ತೊಂದರೆ ಆದೇಶ ಮತ್ತು ವಿವರಣೆಯನ್ನು ನೀಡಬೇಕಾದ್ರೆ ಎಕ್ಸ್ಪ್ಲನೇಷನ್ ಯಾವ್ದು ಬಗ್ಗೆ ಜಾಬ್ ಬಗ್ಗೆ ಅಥವಾ ಒಂದು ವರ್ಕ್ ಬಗ್ಗೆ ಎಕ್ಸ್ಪ್ಲನೇಷನ್ ಮಾಡುವುದು ಈಸಿಯಾಗಿ ಇರಬಹುದು ಅಂತ ಸೊ ನೆಕ್ಸ್ಟ್ ಪಾಯಿಂಟ್ ಹೆಲ್ಪ್ಫುಲ್ ಇನ್ ಅಚೀವಿಂಗ್ ಆಬ್ಜೆಕ್ಟಿವ್ಸ್ ಹೆಲ್ಪ್ಫುಲ್ ಇನ್ ಅಚೀವಿಂಗ್ ವಾಟ್ ಆಬ್ಜೆಕ್ಟಿವ್ಸ್ ಒಂದು ನಿರ್ದಿಷ್ಟವಾದಂತಹ ಅಥವಾ ಅಲ್ಲಿ ಇರುವಂಥ ಉದ್ದೇಶಗಳ ಸಾಧನೆಗೆ ಒಂದು ಔಪಚಾರಿಕ ಸಂಘಟನೆ ಎನ್ನುವಂತಹದ್ದು ಅತ್ಯಂತ ಪ್ರಮುಖವಾಗಿ ಕೆಲಸ ಮಾಡ್ತದೆ ಇಟ್ ಲೀಡ್ಸ್ ಟು ಎಫೆಕ್ಟಿವ್ ಅಕಾಂಪ್ಲಿಷ್ಮೆಂಟ್ ಆಫ್ ಆಬ್ಜೆಕ್ಟಿವ್ಸ್ ಬೈ ಪ್ರೊವೈಡಿಂಗ್ ಫ್ರೇಮ್ ವರ್ಕ್ ಬೈ ಪ್ರೊವೈಡಿಂಗ್ ವಾಟ್ ಫ್ರೇಮ್ ವರ್ಕ್ ಫಾರ್ ಆಪರೇಷನ್ ಟು ಪರ್ಫಾರ್ಮ್ಡ್ ಆ್ಯಂಡ್ ಕ್ಲಾರಿಟಿ ಆಫ್ ರೋಲ್ಸ್ ಇನ್ ದ ಮೈಂಡ್ಸ್ ಆಫ್ ಎಂಪ್ಲಾಯಿ ಸೊ ನೀಟಾಗಿರುವಂತಹದ್ದು ಏನು ದ ಆಬ್ಜೆಕ್ಟಿವ್ಸ್ ಅಚೀವ್ ಅನ್ನು ಮಾಡಬೇಕಾದ್ರೆ ಅದಕ್ಕೆ ಬೇಕಾದಂತಹದ್ದೇನು ಒಂದು ಫ್ರೇಮ್ ವರ್ಕ್ ಆ ಫ್ರೇಮ್ ವರ್ಕನ್ನು ನೀಡುವಂತಹದ್ದು ಯಾವುದು ಅಂತಂದರೆ ಫಾರ್ಮಲ್ ಆರ್ಗನೈಜೇಷನ್ ಸೊ ಇದ್ರ ಮೂಲಕ ಏನಾಗ್ತದೆ ಎಸ್ ದ ಫ್ರೇಮ್ ವರ್ಕ್ ಸೊ ಆಪರೇಷನ್ ಏನಾಗಿರುವಂತಹದ್ದು ಅಲ್ಲಿ ಕೆಲ ಕಾರ್ಯಚಟುವಟಿಕೆಗಳು ಉತ್ತಮವಾಗಿ ಮತ್ತು ನಿಖರವಾಗಿ ಮಾಡಲಿಕ್ಕೆ ಯಾರಿಗೊತ್ತೆ ಎಂಪ್ಲಾಯಿಗಳಿಗೆ ಅಲ್ಲಿರುವಂಥ ಉದ್ಯೋಗಿಗಳಿಗೆ ಗೊತ್ತಾಗುವಂತಹದ್ದು ಅಥವಾ ತಿಳಿಯುವಂತಹದ್ದು ನಾವು ಕಾಣಬಹುದು ಸಿಂಪಲ್ ಈ ಸಾರಿ ಏನಾದರೂ ಒಂದು ಸೇಲ್ಸ್ ಪ್ರಮಾಣದೊಳಗೆ ಟೆನ್ ಪರ್ಸೆಂಟ್ ಇನ್ಕ್ರೀಸ್ ಮಾಡಬೇಕು ಅಂತ ಅನ್ಕೊಂಡಿವಂತ ತಿಳ್ಕೊಳ್ಳಿ ಆ ಟೆನ್ ಪರ್ಸೆಂಟ್ ನಾವು ಇನ್ಕ್ರೀಸ್ ಮಾಡಬೇಕಾದಂತಹ ಸಂದರ್ಭದೊಳಗೆ ಸೊ ಅಲ್ಲಿ ಏನಾಗಬೇಕು ಇದು ಆಬ್ಜೆಕ್ಟ್ ಆಗಿ ಕಾಣ್ತದ ಈ ಆಬ್ಜೆಕ್ಟ್ ಒಳಗೆ ಸೊ ಯಾರು ಯಾವ ವರ್ಕನ್ನು ಮಾಡಬೇಕು ಅನ್ನುವಂತಹದ್ದನ್ನು ಯಾರು ತಿಳಿಸ್ತಾರೆ ಅಂತಂದರೆ ಸೊ ಇಲ್ಲಿ ಇರುವಂತಹ ಮ್ಯಾನೇಜರ್ಸರು ಸೊ ಸ್ಟೆಪ್ ಬೈ ಸ್ಟೆಪ್ ಏನು ಮಾಡುವಂತಹದ್ದು ಇನ್ಫಾರ್ಮನ್ನು ಗ್ಯಾದರ್ ಮಾಡುವಂತಹದ್ದು ಅಥವಾ ಅದನ್ನು ತಿಳಿಸುವಂತಹದ್ದು ನಾವು ಕಾಣ್ತಾ ಇದ್ದೀವಿ ಹಾಗಾಗಿ ಒಂದು ಯಾವುದೇ ಆಬ್ಜೆಕ್ಟನ್ನು ರೀಚ್ ಮಾಡಬೇಕಾಗಿತ್ತಂದರೆ ಅದಕ್ಕೆ ಫಾರ್ಮಲ್ ಆರ್ಗನೈಜೇಷನ್ ಅನ್ನುವಂತಹದ್ದು ಹೆಲ್ಪ್ಫುಲ್ ಆಗುವಂತಹದ್ದು ನೆಕ್ಸ್ಟ್ ಒನ್ ಪ್ರೊವೈಡ್ಸ್ ಸ್ಟೆಬಿಲಿಟಿ ಪ್ರೊವೈಡ್ಸ್ ಎ ಸ್ಟೆಬಿಲಿಟಿ ಸಂಘಟನೆಗೆ ಸ್ಥಿರತೆಯನ್ನು ಒದಗಿಸುವಂತಹದ್ದು ಅಥವಾ ನೀಡುವಂತಹದ್ದು ಎಸ್ ಹೇಗೆ ಸಿಂಪಲ್ ಎಕ್ಸ್ಪೀರಿಯನ್ಸ್ ಪರ್ಸನ್ಸ್ ಯಾರು ಅಂತಂದರೆ ಮ್ಯಾನೇಜರ್ ಆದರೂ ಆಗಿರಬಹುದು ಅಲ್ಲಿರುವಂತಹದ್ದು ಅಥವಾ ಡಿವಿಷನಲ್ ಮ್ಯಾನೇಜರ್ ಆದರೂ ಆಗಿರುವಂತಹದ್ದು ಸೊ ಇವರೆಲ್ಲ ಎಕ್ಸ್ಪೀರಿಯೆನ್ಸ್ಡ್ ಪರ್ಸನ್ಸ್ ಮತ್ತು ನಾಲೆಜಬಲ್ ಪರ್ಸನ್ಸ್ ಆಗಿರೋದ್ರಿಂದ ಇವರು ಕೆಳಗಿನ ವ್ಯಕ್ತಿಗಳಿಗೆ ಸೊ ಇವರು ಇವರಿಗೆ ಇವರು ಇವರಿಗೆ ಸೊ ಇವರು ಇವರಿಗೆ ಏನು ಮಾಡ್ತಾರೆ ಅಂತಂದರೆ ಗೈಡ್ಲೈನ್ಸನ್ನು ಮಾಡುವಂತಹದ್ದು ಏನು ಮಾಡುವಂತಹದ್ದು ಸೊ ಗೈಡ್ಲೈನ್ಸನ್ನು ಮಾರ್ಗದರ್ಶನವನ್ನು ನೀಡ್ತಾರೆ ಸೊ ಈ ಮಾರ್ಗದರ್ಶನ ನೀಡೋದ್ರಿಂದ ಸೊ ಅಲ್ಲಿ ಏನಾಗ್ತದೆ ಸ್ಪೆಸಿಫಿಕ್ ಆಗಿ ಇರುವಂತಹ ರೂಲ್ಸ್ಗಳನ್ನು ಏನು ಮಾಡ್ಬೋದು ಫಾಲೋ ಮಾಡಬಹುದು ನಿಯಮಗಳನ್ನು ಸೊ ಅಳವಡಿಸ್ಕೊಂಡು ಉತ್ತಮ ಮಾರ್ಗದರ್ಶನದ ಮೂಲಕ ಸಂಘಟನೆ ನಡೀತಾ ಇದೆ ಅಂದರೆ ಅಲ್ಲಿ ಏನಾಗ್ತದೆ ಸೊ ಒಂದು ಸಂಸ್ಥೆ ಅನ್ನುವಂತಹದ್ದು ತನ್ನ ಗುರಿಯನ್ನು ಮುಟ್ಟಲಿಕ್ಕೆ ಸಾಧ್ಯ ಆಗ್ತದೆ ಮತ್ತು ನಿರಂತರತೆಯನ್ನು ಹೊಂದಿರುವಂತಹದ್ದು ನಾವು ಕಾಣಬಹುದು ಸೊ ಹಾಗಾಗಿ ಏನಾಗ್ತದೆ ಇಟ್ ಪ್ರೊವೈಡ್ಸ್ ಸ್ಟೆಬಿಲಿಟಿ ಟು ದ ಆರ್ಗನೈಜೇಷನ್ ಆ್ಯಸ್ ಬಿಹೇವಿಯರ್ ಆಫ್ ಎಂಪ್ಲಾಯೀಸ್ ಕ್ಯಾನ್ ಬಿ ಫೇರ್ಲಿ ಪ್ರಿಡಿಕ್ಟೆಡ್ ಸಿನ್ಸ್ ದೇರ್ ದ ಸ್ಪೆಸಿಫಿಕ್ ರೂಲ್ಸ್ ಟು ಗೈಡ್ ದಮ್ ಸೊ ಅಲ್ಲಿ ರೂಲ್ಸ್ಗಳು ಏನಿದಾವೆ ಇದೆ ರೂಲ್ಸ್ಗಳು ಇರೋದ್ರಿಂದ ಆ ರೂಲ್ಸ್ಗಳು ಯಾವ ರೀತಿ ಗೈಡ್ ಮಾಡ್ತವೆ ಆ ರೂಲ್ಸ್ಗಳು ಗೈಡ್ ಮಾಡುವುದರ ಮೂಲಕವಾಗಿ ಅದರ ಯಾರ ಮೇಲೆ ಪ್ರ ಪರಿಣಾಮವನ್ನು ಬೀಳ್ತದೆ ಅಂತಂದರೆ ಎಂಪ್ಲಾಯಿಗಳ ಮೇಲೆ ಪರಿಣಾಮ ಬೀಳ್ತದೆ ಸೊ ಒಂದು ಆರ್ಗನೈಜೇಷನ್ ಒಳಗ ಉತ್ತಮವಾದಂತಹ ಒಂದು ಚಟುವಟಿಕೆ ಮಾಡಿಕೊಂಡು ಹೋಗಲಿಕ್ಕೆ ಇದು ಸಾಧ್ಯವಾಗ್ತದೆ ಅಂದರೆ ಸ್ಟೆಬಿಲಿಟಿ ನಿರಂತರ ಅನ್ನುವಂತಹದ್ದು ಸ್ಥಿರತೆ ಅನ್ನುವಂತಹದ್ದು ಉಳಿಸ್ಕೊಂಡು ಹೋಗಲಿಕ್ಕೆ ಸಾಧ್ಯ ಆಗಿರುವಂತಹದ್ದು ಯಾವುದು ಅಂದ್ರೆ ಫಾರ್ಮಲ್ ಆರ್ಗನೈಜೇಷನ್ ಫಾರ್ಮಲ್ ಆರ್ಗನೈಜೇಷನ್ ಸಿಂಪಲ್ ಫಾರ್ಮಲ್ ಆರ್ಗನೈಜೇಷನ್ ಅಂತ ಬಂದಾಗ ನಾವು ಯಾವುದನ್ನು ನೆನಪಿಟ್ಕೋಬೇಕು ಸೊ ರೂಲ್ಸ್ ಅನ್ನುವಂತಹದ್ದಿದೆ ಇದೆ ಸೊ ನೆಕ್ಸ್ಟ್ ಸೊ ಅಥಾರಿಟಿ ಅನ್ನುವಂತಹದ್ದಿದೆ ನೆಕ್ಸ್ಟ್ ರೆಸ್ಪಾನ್ಸಿಬಿಲಿಟಿ ಅನ್ನುವಂತಹದ್ದಿದೆ ನೆಕ್ಸ್ಟ್ ಅಕೌಂಟ್ಯಾಬಿಲಿಟಿ ಅನ್ನುವಂತಹದ್ದು ಇದೆ ಇವೆಲ್ಲವನ್ನು ಫ್ರೇಮ್ ಮಾಡೋರು ಯಾರು ಅಂದರೆ ಸಿಂಪಲ್ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಅಂದರೆ ಇವೆಲ್ಲ ಫ್ರೇಮ್ ಇರ್ತದೆ ಚೌಕಟ್ಟಿನೊಳಗೆ ಒಂದು ಚೌಕಟ್ಟಿನೊಳಗೆ ಮಾಡಿಬಿಟ್ರೆ ಅದಕ್ಕೆ ನಾವು ಏನಂತ ಕರಿತೀವಿ ಅಂತಂದರೆ ಫಾರ್ಮಲ್ ಆರ್ಗನೈಜೇಷನ್ ಅಂತೇಳಿ ಕರಿಬಹುದು ಎಸ್ ನೆಕ್ಸ್ಟ್ ಡಿಸ್ಅಡ್ವಾಂಟೇಜಸ್ ಆಫ್ ಫಾರ್ಮಲ್ ಆರ್ಗನೈಜೇಷನ್ ಏನೇನಿದ್ದಾವೆ ಡಿಸ್ಅಡ್ವಾಂಟೇಜಸ್ಸು ಪ್ರತಿಯೊಂದಕ್ಕೂ ತಮ್ಮದೇ ಆದಂತಹ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ನ ಹೊಂದಿರೋದು ಎವ್ರಿ ಆರ್ಗನೈಜೇಷನ್ ಹ್ಯಾವ್ ದೇರ್ ಓನ್ ಸೊ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜ್ ಆರ್ ಲಿಮಿಟೇಷನ್ಸ್ ಎಸ್ ದ ಫಸ್ಟ್ ಒನ್ ಲಿಮಿಟೇಷನ್ ಆರ್ ಡಿಸ್ಅಡ್ವಾಂಟೇಜ್ ಇಸ್ ಡಿಲೇ ಇನ್ ಆ್ಯಕ್ಷನ್ ಎಸ್ ಡಿಲೇ ಇನ್ ಆ್ಯಕ್ಷನ್ ಮತ್ತೆ ಮೊದಲಿಂದ ಬರೋದಪ್ಪ ಏನು ಮಾಡೋದು ಯಾವುದೇ ಒಂದು ಇನ್ಫಾರ್ಮೇಷನ್ ಅಥವಾ ಡಿಸಿಷನ್ ಅನ್ನು ತೆಗೆದುಕೊಳ್ಬೇಕಾಗಿತ್ತು ಎಲ್ಲಿ ಒಂದು ಚಾರ್ಟ್ ಆಗ್ಬಿಡ್ದು ಸೊ ಇಲ್ಲಿ ಸಣ್ಣದಾಗಿ ಮ್ಯಾನೇಜರ್ ಅಂತ ತಿಳ್ಕೊಳ್ಳೋಣ ನೆಕ್ಸ್ಟ್ ಸೂಪರ್ವೈಸರ್ ಅಂತ ತಿಳ್ಕೊಳ್ಳೋಣ ನೆಕ್ಸ್ಟ್ ಕ್ಲರ್ಕ್ ಅದರ ಅಂತ ತಿಳ್ಕೊಳ್ಳೋಣ ಇಲ್ಲಿ ವರ್ಕರ್ಸ್ ಇದಾರಂತ ತಿಳ್ಕೊಳ್ಳೋಣ ಇಲ್ಲಿ ಯಾವುದೇ ಒಂದು ಡಿಸಿಷನನ್ನು ಮಾಡಬೇಕಾಗಿತ್ತಂದರೆ ಸೊ ಇಲ್ಲ ಏನೇ ಏನು ಏನು ಹೇಳ್ತಾ ಇದ್ದೀನಪ್ಪ ಅಪ್ಪ ಅಂದರೆ ಸ್ಕಾಲರ್ ಚೈನ್ ಏನಿದೆ ಅಥವಾ ಸರಪಳಿ ಅನ್ನುವಂತಹದ್ದು ಏನೋ ಸರಪಳಿ ಸಂವಹನ ಅಂತೇಳಿ ಕರಿತಿದ್ದೀವಿ ಈ ಸರಪಳಿ ಸಂವಹನ ನಡೀತಾ ಹೋದರೆ ಡಿ ಡಿಶಿಷನ್ ಅನ್ನುವಂತಹದ್ದು ಆ್ಯಕ್ಷನ್ ಅನ್ನುವಂತಹದ್ದು ಏನಾಗ್ತದೆ ಡಿಲೇ ಆಗುವಂತಹದ್ದು ಹೇಗೆ ಮೊದಲು ವರ್ಕರ್ಸ್ ಥ್ರೂ ಇಲ್ಲಿಗೆ ಹೋಗ್ಬೇಕು ಸೊ ಕ್ಲರ್ಕಿಗೆ ಹೋಗಬೇಕು ಕ್ಲರ್ಕ್ ತ್ರೋ ಇಲ್ಲಿಗೆ ಹೋಗಬೇಕು ಹೋಗಬೇಕು ಸೂಪರ್ವೈಸರ್ ತ್ರೋ ಇಲ್ಲಿಗೆ ಹೋಗಬೇಕು ಸೊ ಮ್ಯಾನೇಜರ್ಗೆ ಹೋಗಬೇಕಾಗ್ತದೆ ಸೊ ಇಲ್ಲಿ ಏನಾಗ್ತದೆ ಟೈಮನ್ನು ಇಡಿಯೋದ್ರಿಂದ ಸೊ ಡಿಸಿಷನ್ಸ್ ತಗಲಿಕ್ಕೆ ಕಳ್ಳಲಿಕ್ಕೆ ಒಂದು ಸುಮ್ಮ ಸುಲೋ ಏನಾಗ್ತದೆ ಅಂತಂದರೆ ಸಮ ಸುಂದರ್ಭವಾದಂತಹ ಸಂದರ್ಭ ಅಲ್ಲ ಅನ್ಸ್ಕೊಳ್ಳುವಂತಹದ್ದು ನಾವು ಕಾಣ್ಬೋದು ಸೊ ಅಲ್ಲದೆ ಮ್ಯಾನೇಜರ್ ತಂದೆಯಾದಂತಹ ಏನಾದರೂ ಒಂದಿಷ್ಟು ಆ್ಯಕ್ಟಿವಿಟಿಯನ್ನು ಇಂಪ್ಲಿಮೆಂಟ್ ಮಾಡಬೇಕಾಗಿತ್ತಂದರೆ ಅದು ಯಾರ ಜೊತೆ ಹೋಗ್ಬೇಕಪ್ಪ ಅಂತಂದರೆ ಸೊ ಈ ರೀತಿಯಾದಂತಹ ಕಮ್ಯುನಿಕೇಷನ್ ಮಾಡೋದ್ರಿಂದ ಅದೇನಾಗ್ತದೆ ಡಿಲೇ ಇನ್ ಡಿಸಿಷನ್ ಆರ್ ಆ್ಯಕ್ಷನ್ ಸಿಂಪಲ್ ದ ಫಾರ್ಮಲ್ ಕಮ್ಯುನಿಕೇಷನ್ ಮೇ ಲೀಡ್ ಟು ಡಿಲೇ ಇನ್ ಡಿಸಿಷನ್ ಮೇಕಿಂಗ್ ಆ್ಯಂಡ್ ದ ಆ್ಯಕ್ಷನ್ಸ್ ಆಫ್ ಅಫಿಷಿಯಲ್ ಚೈನ್ ದ್ಯಾಸ್ ಇಟ್ ಇಸ್ ವಾಟ್ ಇದಕ್ಕೆ ನಾವೇನಂದ ಕರಿತಾ ಇದ್ದೀವಿ ಅಫಿಷಿಯಲ್ ಚೈನ್ ಅಂತೇಳಿ ಕರಿತಾ ಇದ್ದೀವಿ ಅಫಿಷಿಯಲ್ ಚೈನ್ ಆಫ್ ಕಮಾಂಡ್ ಹ್ಯಾಸ್ ಟು ಬಿ ಫಾಲೋಡ್ ಇದನ್ನು ಫಾಲೋ ಮಾಡಿದಾಗ ಮಾತ್ರ ನಾವೇನಂತ ಅನ್ಸ್ಕೊಳ್ತದೆ ಅದು ಫಾರ್ಮಲ್ ಆರ್ಗನೈಜೇಷನ್ ಅಂತ ಅನ್ಸ್ಕೊಳ್ತದೆ ಇದರಿಂದ ಆ್ಯಕ್ಷನ್ ಅಥವಾ ಡಿಸಿಷನ್ಸ್ ಏನಾಗುವಂತಹದ್ದು ಡಿಲೇ ಆಗುವಂತಹದ್ದು ಅಥವಾ ನಿರ್ಧಾರ ತೆಗೆದುಕೊಳ್ಳಿಕ್ಕೆ ವಿಳಂಬ ಆಗ್ತದೆ ಅನ್ನುವಂತಹದ್ದು ನಾವು ಕಾಣಬಹುದು ಎಸ್ ನೆಕ್ಸ್ಟ್ ಒನ್ ಲ್ಯಾಕ್ ಆಫ್ ಇನಿಷಿಯೇಟಿವ್ ಲ್ಯಾಕ್ ಆಫ್ ಇನಿಶಿಯೇಟಿವ್ ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಅಥವಾ ಅಲ್ಲಿ ಸಂಘಟನೆಯ ಒಂದು ಸೃಜನಶೀಲತೆಯನ್ನು ಕಡಿಮೆ ಮಾಡುವಂತಹದ್ದು ನಾವಿಲ್ಲಿ ಕಾಣ್ತಾ ಇದ್ದೀವಿ ಸಂಘಟನೆ ಸೃಜನಶೀಲತೆ ಅನ್ನುವಂತಹದ್ದು ಏನಾಗ್ತದೆ ಕಡಿಮೆಯಾಗ್ತದೆ ಹೇಗೆ ಫಾರ್ಮಲ್ ಆರ್ಗನೈಜೇಷನ್ ಡಸ್ ನಾಟ್ ಅಲೋ ಎನಿ ಡಿವಿಯೇಷನ್ಸ್ ಫ್ರಮ್ ಸೋ ರಿಜಿಡ್ಲಿ ಲೆಟ್ ಡೌನ್ ಪಾಲಿಸಿ ಆ್ಯಂಡ್ ಸ್ಟ್ರಿಕ್ಟ್ ರೂಲ್ಸ್ ಎಸ್ ಸಿಂಪಲ್ ಫಾರ್ಮಲ್ ಆರ್ಗನೈಜೇಷನ್ ಡಸ್ ನಾಟ್

ಒಂದು ಉದ್ಯೋಗಿಗಳಲ್ಲಿ ಇರುವಂತಹ ಸೃಜನಶೀಲತೆಯನ್ನು ನಾಶ ಮಾಡ್ತದೆ ಡ್ಯೂ ಟು ಓನ್ಲಿ ಸ್ಟ್ರಿಕ್ಟ್ನೆಸ್ ಸ್ಟ್ರಿಕ್ಟ್ ಪಾಲಿಸಿ ಆರ್ ಸ್ಟ್ರಿಕ್ಟ್ ರೂಲ್ಸ್ ಅಂಡ್ ರಿಜಿಡ್ ಪಾಲಿಸಿ ಎಸ್ ವಾಟ್ ರಿಜಿಡ್ ರಿಜಿಡ್ ಪಾಲಿಸಿ ರಿಸಿಡ್ ಪಾಲಿಸಿ ಅಂಡ್ ಸ್ಟ್ರಿಕ್ಟ್ ರೂಲ್ಸ್ ಸ್ಟ್ರಿಕ್ಟ್ ರೂಲ್ಸ್ ಅನ್ನುವಂತಹದ್ದು ನೆಕ್ಸ್ಟ್ ಪಾಲಿಸಿ ಅನ್ನುವಂತಹದ್ದು ಯಾರು ಫ್ರೇಮ್ ಮಾಡ್ತಾರೆ ಅಂತ ಗೊತ್ತಿದೆ ಪಾಲಿಸೀಸ್ ಯಾರು ಫ್ರೇಮ್ ಮಾಡ್ತಾರೆ ಅನ್ನುವಂತಹದ್ದು ಅಂದರೆ ಸೊ ಅಲ್ಲಿರುವಂಥ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಸೊ ಇವೆರಡೂ ಸ್ಟ್ರಿಕ್ಟಾಗಿ ರೆಸಿಟ್ ಆಗಿ ಇರೋದರಿಂದ ಕ್ರಿಯೇಟಿವಿಟಿ ಯಾರ ಕ್ರಿಯೇಟಿವಿಟಿ ಸೊ ಮತ್ತು ಇನಿಶಿಯೇಟಿವ್ ನಾಶ ಆಗ್ತದಂದರೆ ಎಂಪ್ಲಾಯಿ ಆರ್ ಮೆಂಬರ್ಸ್ ಎಂಪ್ಲಾಯಿ ಆರ್ ಮೆಂಬರ್ಸ್ ಇವೆರಡೂ ಸ್ಟ್ರಿಕ್ಟ್ ಆಗಿ ಇರೋದ್ರಿಂದ ಇಲ್ಲಿ ಲಾಸ್ ಆರ್ ಲ್ಯಾಕ್ ಆಫ್ ಕ್ರಿಯೇಟಿವಿಟಿ ಆ್ಯಂಡ್ ಇನಿಷಿಯೇಟಿವ್ ಅನ್ನುವಂತಹದ್ದು ನಾವು ಕಾಣಬಹುದು ಸೊ ಓನ್ಲಿ ಒನ್ ರೀಸನ್ ಫಾರ್ಮಲ್ ಆರ್ಗನೈಸೇಷನ್ ಔಪಚಾರಿಕ ಸಂಘಟನೆಯಿಂದಾಗಿ ಇದೆಲ್ಲ ಉಂಟಾಗುವಂತಹದ್ದು ಇದು ಉಂಟಾಗೋದ್ರಿಂದ ಏನಾಗ್ತದೆ ಅಂತಂದರೆ ಸೊ ಒಂದು ಟ್ರಾನ್ಸ್ಫರ್ ಆದರೆ ಅಥವಾ ಅಲ್ಲೇನಾದರೂ ಎಂಪ್ಲಾಯಿ ಸೊ ಮತ್ತೊಂದು ವಿಭಾಗಕ್ಕೆ ಹೋದರೆ ಅವನಿಗೆ ಸ್ಪೆಸಿಫಿಕ್ ಆದಂತಹ ನಾಲೆಜಿಗೆ ಕೊರತೆ ಆಗುವಂತಹದ್ದು ಲೀಡರ್ಶಿಪ್ ಕ್ವಾಲಿಟಿ ಬರದೇ ಇರುವಂತಹದ್ದು ಕೆಲವೊಂದು ಟೈಮ್ ಇದು ಅನಿಸ್ತದೆ ನೆಕ್ಸ್ಟ್ ಪಾಯಿಂಟ್ ಇಗ್ನೋರ್ಸ್ ಹ್ಯೂಮನ್ ಎಲೆಮೆಂಟ್ ಇಗ್ನೋರ್ಸ್ ಹ್ಯೂಮ್ಯಾನ್ ಎಲೆಮೆಂಟ್ ಇಲ್ಲಿ ಯಾವುದಕ್ಕೆ ಅತಿ ಹೆಚ್ಚು ದಿಗ್ಬಂಧನ ಆಗಿರುವಂತಹದ್ದು ಅಥವಾ ಒತ್ತು ಕೊಡದೇ ಇರುವಂತಹದ್ದು ಅಥವಾ ಮಹತ್ವವನ್ನು ನೀಡದೇ ಇರುವಂತಹ ಅಂದರೆ ಮಾನವ ಸಂಬಂಧಗಳಿಗೆ ಅತಿ ಹೆಚ್ಚು ಒತ್ತನ್ನು ನೀಡದೇ ಇರುವಂತಹದ್ದು ಮಾನವ ಸಂಬಂಧಗಳಿಗೆ ಅತಿ ಹೆಚ್ಚು ಒತ್ತು ನೀಡೋದಿಲ್ಲ ಇವರು ಯಾವುದಕ್ಕೆ ಅತಿ ಹೆಚ್ಚು ವರ್ಕನ್ನು ನೀಡ್ತಾರೆ ಅಂತಂದರೆ ಸೊ ಅಲ್ಲಿ ಇರುವಂತಹ ಸೊ ಇಂಟರ್ಪರ್ಸ್ನಲ್ ಸೋ ನೀಡ್ಸ್ ಯಾವುದು ಅಂತಂದರೆ ವರ್ಕ್ ಓನ್ಲಿ ವರ್ಕ್ ಸೊ ಎಂಪಾಸಿಸ್ ಆನ್ ಸ್ಟ್ರಕ್ಚರ್ ಆ್ಯಂಡ್ ವರ್ಕ್ ಕೆಲಸ ಮತ್ತು ಸಂಘಟನೆ ರಚನೆಗೆ ಮಾತ್ರ ಒತ್ತು ಕೊಡ್ತಾರೆ ಹೊರ್ತು ಅಲ್ಲಿ ಆಂತರಿಕ ಸಂಬಂಧ ಏನಿದೆ ಮಾನವ ಸಂಬಂಧಗಳನ್ನು ಕಡೆಗಣಿಸಲಾಗ್ತದೆ ಯಾವುದ್ರ ಮೂಲಕ ಅಂತಂದರೆ ಅದು ಫಾರ್ಮಲ್ ಆರ್ಗನೈಜೇಷನ್ ಒಳಗ ಸೊ ಈ ರೀತಿ ಆಗೋದ್ರಿಂದ ಒಂದು ಸಮ್ಟೈಮ್ಸ್ ಆರ್ಗನೈಜೇಷನ್ ವಿಲ್ ಫೇಲ್ ಇನ್ ಫ್ಯೂಚರ್ ಆರ್ ಆಬ್ಜೆಕ್ಟ್ ಒಂದು ಆಬ್ಜೆಕ್ಟನ್ನು ರೀಚ್ ಮಾಡಬೇಕಾದಾಗ ಒಂದು ಸಂಸ್ಥೆ ಅನ್ನುವಂತದ್ದು ಏನಾಗ್ತದೆ ಫೇಲ್ ಆಗ್ಬೋದು ಯಾವ ಒಂದು ಕಾರಣಕ್ಕಾಗಿ ಇಗ್ನೋರ್ಸ್ ಹ್ಯೂಮನ್ ಎಲಿಮೆಂಟ್ ಮಾನವ ಸಂಬಂಧಗಳನ್ನು ಸೊ ಕಡೆಗಾಣಿಸೋದ್ರಿಂದ ಏನಾಗ್ತದೆ ಫೇಲ್ ಆಗುವಂತಹದ್ದು ಯಾವುದಕ್ಕೆ ಅತಿ ಹೆಚ್ಚು ಒತ್ತು ಕೊಡುತ್ತದೆ ಅಂತ ಹೇಳ್ಬೋದು ಅಂದರೆ ವರ್ಕ್ ಮತ್ತು ಸ್ಟ್ರಕ್ಚರ್ಗೆ ವರ್ಕ್ ಮತ್ತು ಸ್ಟ್ರಕ್ಚರ್ ಯಾವ ವರ್ಕ್ ಅಂದರೆ ಆರ್ಗನೈಜೇಷನ್ ವರ್ಕ್ ಎಸ್ ಡಿ ಎ ಸ್ಟೂಡೆಂಟ್ಸ್ ದಿಸ್ ಇಸ್ ದ ವಾಟ್ ಫಾರ್ಮುಲಾ ಆ್ಯಂಡ್ ಫಾರ್ಮಲ್ ಆರ್ಗನೈಜೇಷನ್ ಅಡ್ವಾಂಟೇಜಸ್ ಆ್ಯಂಡ್ ಸೊ ಲಿಮಿಟೇಷನ್ಸ್ ಮೇ ಬಿ ಇಟ್ ವಿಲ್ ಆಸ್ಕ್ for ದ ಏಟ್ ಮಾರ್ಕ್ಸ್ ಇನ್ annual examination ಸೊ ನೀವು ಏನು ಮಾಡಬೇಕಾಗ್ತದೆ ಅಂದರೆ ಸರಿಯಾಗಿ ತಿಳ್ಕೊಳ್ಬೇಕು ಮತ್ತು ಓದಬೇಕು ಟೂ ಮಾರ್ಕ್ಸ್ಗಾದರೂ ಕೇಳಬಹುದು ಎಸ್ ಟು ಮಾರ್ಕ್ಸ್ಗಾದರೂ ಕೇಳಬಹುದು ಸೊ ಅಥವಾ ಏಟ್ ಮಾರ್ಕ್ಸ್ಗಾದರೂ ಕೇಳಬಹುದು ಅಥವಾ ಒನ್ ಮಾರ್ಕ್ಸ್ಗಾದರೂ ಕೇಳುವಂತಹ ಒಂದು ಸೊ ಏನಿದೆ ಅಂದರೆ ಚಾನ್ಸ್ ಇರೋದ್ರಿಂದ ಸೊ ನೀವು ಓದ್ಕೊಳ್ಬೇಕು ಅದು ಅನಿವಾರ್ಯತೆ ಇದೆ ಎಸ್ ಥ್ಯಾಂಕ್ ಯು